ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ, ನಾವು ಇವತ್ತು ನೋಡ್ತಾ ಇರೋದು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಕ್ಲರ್ಕ್ ಹಾಗೂ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿ. ಈ ಒಂದು ಹುದ್ದೆಗಳ ನೇಮಕಾತಿಯನ್ನ ರಿಕ್ರೂಟ್ಮೆಂಟ್ ಏನು ನಡೀತಾ ಇದೆ ಅಲ್ಲ, ಇದನ್ನ ಸ್ಪೋರ್ಟ್ಸ್ ಪರ್ಸನ್ಸ್ ಕೋಟಾದವರಿಗೆ ಮಾತ್ರ ಇಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅದರಲ್ಲಿ ಚಾಂಪಿಯನ್ಶಿಪ್ಪು ಅಥವಾ ಇಲ್ಲಿ ಕೇರ್ತಕ್ಕಂಥ ಒಂದು ಕ್ರೈಟೀರಿಯಾ ಮೀಟ್ ಆದರೆ ತಾವು ಇದನ್ನು ಅಪ್ಲೈ ಮಾಡ್ಬೋದು. ಒಂದು ಈಸಿಯಾಗಿ ನಿಮ್ಮನ್ನು ಇಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಬನ್ನಿ ಇದನ್ನು ನೋಡೋಣ. ಇದು ಬ್ಯಾಂಕಿಂಗ್ ಆಫ್ ಇಂಡಿಯಾ ಬಗ್ಗೆ ಕೊಟ್ಟಿದ್ದಾರೆ. ಇದೊಂದು ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ, ಹೆಡ್ ಆಫೀಸ್ ಬಂದ್ಬಿಟ್ಟು ಮುಂಬೈಯಲ್ಲಿದೆ. ಇವರು ಅಪ್ಲಿಕೇಶನ್ ಇನ್ವೈಟ್ ಮಾಡಿರೋದು ಸ್ಪೋರ್ಟ್ಸ್ ಪರ್ಸನ್ಸ್ ಅವರಿಗೆ, ಯಾವುದಕ್ಕಪ್ಪ ಅಂದರೆ ಇಲ್ಲಿ ಕ್ಲರ್ಕ್ ಹಾಗೂ ಜನರಲ್ ಬ್ಯಾಂಕಿಂಗ್ ಅವರಿಗೆ. ಇಲ್ಲಿ ನೋಡಿ, ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ಸಬ್ಮಿಷನ್ ಬಂದ್ಬಿಟ್ಟು 1/8/2020 ಲಾಸ್ಟ್ ಡೇಟ್ ಬಂದ್ಬಿಟ್ಟು 16/8/2020. ಮತ್ತೆ ರಿಲೆವೆಂಟ್ ಕಟ್ ಆಫ್ ಡೇಟು ಹಾಗೂ ಏಜ್ ಅಂಡ್ ಕ್ವಾಲಿಫಿಕೇಶನ್ 1/7/2020 ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾದರೆ ಈ ಪೋಸ್ಟ್ ಹಾಗೂ ವೇಕೆನ್ಸಿಗಳು ಯಾವ ರೀತಿಯಾದಂಥ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ ಅವರಿಗೆ ರಿಸರ್ವ್ ಆಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಆಗಿ ಆರ್ಚರಿ, ಮತ್ತೆ ಅಥ್ಲೆಟಿಕ್ಸ್, ಬಾಕ್ಸಿಂಗ್, ಜಿಮ್ನಾಸ್ಟಿಕ್ಸ್, ಸ್ವಿಮ್ಮಿಂಗ್, ಟೇಬಲ್ ಟೆನಿಸ್, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್. ಇದಕ್ಕೆ ಆಫೀಸರ್ಸ್ಗೆ ಹಾಗೂ ಕ್ಲರ್ಕ್ಗೆ ಎರಡೆರಡೆರಡು ಪೋಸ್ಟ್ಗಳಿದ್ದಾವೆ ಎಲ್ಲ ಸ್ಪೋರ್ಟ್ಸ್ಗಳಿಗೂ. ಅಂದರೆ ಆಫೀಸರ್ಸ್ 14 ಪೋಸ್ಟ್ಗಳು, ಕ್ಲರ್ಕ್ 14 ಪೋಸ್ಟ್ಗಳು, ಅಂದರೆ 28 ಪೋಸ್ಟ್ಗಳು ಇಲ್ಲಾಯಿತು. ಮತ್ತೆ ಇನ್ನು ಇಲ್ಲಿ ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ರಿಸರ್ವೇಷನ್ಸ್ ಇಲ್ಲ ಜಾತಿಯ ಆಧಾರದ ಮೇಲೆಗೆ. ಎಸ್ ಸಿ, ಎಸ್ ಟಿ, ಒ ಬಿ ಸಿ, ಇಡಬ್ಲ್ಯೂ ಎಸ್ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಆಗಿರ್ಬೋದು, ಅವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ರಿಸರ್ವೇಷನ್ಸ್ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸಿ, ದೇರ್ ಇಸ್ ನೋ ರಿಸರ್ವೇಷನ್ ಫಾರ್ ಎಸ್ ಸಿ, ಎಸ್ ಟಿ, ಒ ಬಿ ಸಿ, ಇಡಬ್ಲ್ಯೂ ಎಸ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್. ಓಕೆ, ನೀವು ಈ ಒಂದು ಸ್ಪೋರ್ಟ್ಸಲ್ಲಿ ತಾವು ಏನಾದರೂ ಒಂದು ಸಾಧನೆ ಮಾಡಿದರೆ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಇವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಅವ್ರು ಮೇಲ್ಗಡೆ ತಿಳಿಸಿದಕ್ಕಂಥ ಏನು ಪೋಸ್ಟ್ ಇದೆ ಅಲ್ಲ ಅದಕ್ಕೆ ಫುಲ್ಫಿಲ್ ಆಗೋದಕ್ಕೆ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ಬ್ಯಾಂಕ್ ಸ್ಪೆಸಿಫೈಡ್ ಮಾಡಿದೆಯಲ್ಲ ಅದನ್ನು ತಾವು ಹೊಂದಿರಬೇಕಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ಪೆಸಿಫೈಡ್ ಹಿಯರ್ ಇನ್ ಆರ್ ಬೇಸಿಕ್ ಕ್ರೈಟೀರಿಯಾ. ಬೇಸಿಕ್ ಕ್ರೈಟೀರಿಯಾ ಅಂತಂದರೆ ನಿಮ್ಮ ಹತ್ರ ಎಲ್ಲ ರೀತಿಯಾದಂಥ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇರಬೇಕು, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ, ಹಾಗೆ ನ್ಯಾಷನಾಲಿಟಿ, ಏಜು, ಎಜುಕೇಷನ್ ಕ್ವಾಲಿಫಿಕೇಶನ್, ಮತ್ತು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಇದೆಯಲ್ಲ, ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇಲ್ಲಿ ಇರಬೇಕಾಗುತ್ತೆ. ನೀವು ಎಲ್ಲೆಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದಿರ, ಯಾವುದನ್ನೆಲ್ಲ ಅಚೀವ್ ಮಾಡಿದಿರ, ಈ ರೀತಿ ಆಗಿರೋದೆಲ್ಲ ನಿಮ್ಮ ಹತ್ರ ಇಲ್ಲಿ ಇರಬೇಕಾಗುತ್ತೆ. ಒರಿಜಿನಲ್ ಇರಬೇಕು, ಅದಾದಮೇಲೆ ಅದರ ಜೆರಾಕ್ಸ್ ಕಾಪಿನು, ಫೋಟೋ ಕಾಪಿ ಅಂತ ಏನು ಕರಿತೀವಿ ಅದನ್ನು ಎಲ್ಲ ನಿಮ್ಮ ಹತ್ರ ಇರಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನು ತಾವು ಹಾಕಬೇಕಾದ್ರೆ. ಇಲ್ಲಿ ನೋಡಿ, ಇದೊಂದು ಏಜ್ ಹಾಗೂ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಮೊದಲನೇದಾಗಿ, ಆಫೀಸರ್ ಇನ್ ಜನರಲ್ ಬ್ಯಾಂಕಿಂಗ್ ಸ್ಟ್ರೀಮ್ ಅಲ್ಲಿ ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 25 ಇಯರ್ಸ್. ಕ್ವಾಲಿಫಿಕೇಶನ್ಸ್ ಬ್ಯಾಚುಲರ್ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಅಂತ ಏನು ಹೇಳ್ತೇವೆ, ಇನ್ ಎನಿ ಡಿಸಿಪ್ಲಿನ್, ಅಂತಂದರೆ ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಮತ್ತೊಂದು ಯಾವುದಾದ್ರೂ ಒಂದು ಡಿಗ್ರಿ ಸಬ್ಜೆಕ್ಟಲ್ಲಿ ಡಿಗ್ರಿ ತೊಗೊಂಡಿದ್ರೆ ಅವ್ರು ಅಪ್ಲೈ ಮಾಡ್ಬೋದು. ಮತ್ತು ಒಂದು ಯಾವ ಯೂನಿವರ್ಸಿಟಿಯಿಂದ ಅಂದರೆ, ಯೂನಿವರ್ಸಿಟಿ ರೆಕಗ್ನೈಸ್ ಬೈ ಗೌಟ್ ಆಫ್ ಇಂಡಿಯಾ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ರೆಕಗ್ನೈಸೇಷನ್ನೇ ತೊಗೊಂಡಿರೋಂಗಿಲ್ಲ, ಅವರೆಲ್ಲ ಡಿಗ್ರಿ ಕೊಡ್ತಿರ್ತಾರೆ. ಅಂಥ ಒಂದು ಕ್ವಾಲಿಫಿಕೇಶನ್ ಹೊಂದಿರೋದಕ್ಕೆ ಅಪ್ಲೈ ಮಾಡಲು ಎಲಿಜಿಬಲ್ ಇಲ್ಲ. ತಾವು ಬ್ಯಾಚುಲರ್ಸ್ ಡಿಗ್ರಿ, ಗ್ರ್ಯಾಜುಯೇಷನ್, ಯಾವುದೇ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಮತ್ತು ಆ ಒಂದು ಯೂನಿವರ್ಸಿಟಿನ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡಿರಬೇಕು. ಮತ್ತು ಈ ಒಂದು ಕೋಟಾಗೆ ಇಲ್ಲಿ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸ್ಪೋರ್ಟಿಂಗ್ ಇವೆಂಟ್ ಚಾಂಪಿಯನ್ಶಿಪ್ ಕ್ಲಾಸಿಫೈಡ್ ಅಂಡರ್ ಕೆಟಗರಿ ಎ, ಬಿ, ಅಂಡ್ ಸಿ ಅಂತ ಹೇಳಿದ್ದಾರೆ. ಆ ಕೆಟಗರಿಯಲ್ಲಿ ಈ ಕೆಟಗರಿ ಎ ಅಲ್ಲಿ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ, ಬಿ ಅಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಸಿ ಅಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಅದನ್ನು ನಾವು ಕೆಳಗಡೆ ಒಂದು ನೋಟಿಫಿಕೇಶನ್ ಅಲ್ಲಿ ಇದೆ ತಿಳಿಸ್ಕೊಡ್ತೇವೆ. ಮತ್ತು ಎರಡನೇದಾಗಿ ಇಲ್ಲಿ ಕ್ಲರ್ಕ್ ನೋಡಿ, ಇಲ್ಲಿ ಕ್ಲರ್ಕ್ ಅವರಿಗೆ ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 25 ಇಯರ್ಸ್. ಮತ್ತು ನೀವೇನಾದರೂ ಖೇಲೋ ಇಂಡಿಯಾ ಸ್ಪೋರ್ಟಿಂಗ್ ಇವೆಂಟಲ್ಲಿ ಭಾಗವಹಿಸಿದರೆ ಅವರಿಗೆ 20 ಇಯರ್ಸ್ ಮಿನಿಮಮ್ ಅಂತ ಹೇಳಿದ್ದಾರೆ. ಮತ್ತು ನೀವು 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನಲ್ಲಿ ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿರಬೇಕು. ಮತ್ತು ಸ್ಪೋರ್ಟಿಂಗ್ ಇವೆಂಟ್ ಚಾಂಪಿಯನ್ಶಿಪ್ ಕ್ಲಾಸಿಫೈಡ್ ಅಂಡರ್ ಕೆಟಗರಿ ಡಿ ಅಂತ ಹೇಳಿದ್ದಾರೆ. ಬನ್ನಿ ಆ ಕೆಟಗರಿ ಡಿಗಳನ್ನ ನಾವು ಮುಂದೆ ನಿಮಗೆ ತೋರಿಸ್ತೇವೆ. ಇಲ್ಲಿದೆ ನೋಡಿ ಆ ಕೆಟಗರಿಗಳು. ಕೆಟಗರಿ ಎ ಅಲ್ಲಿ ಒಲಿಂಪಿಕ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ವರ್ಲ್ಡ್ ಕಪ್ ಅಂತ ಇದೆ. ಕೆಟಗರಿ ಬಿ ಅಲ್ಲಿ ಏಷ್ಯನ್ ಗೇಮ್ಸ್, ಏಷ್ಯನ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಗೇಮ್ಸ್. ಕೆಟಗರಿ ಸಿ ಅಲ್ಲಿ ಯೂತ್ ಒಲಿಂಪಿಕ್ ಗೇಮ್ಸ್, ಏಷ್ಯನ್ ಚಾಂಪಿಯನ್ಶಿಪ್, ಸೌತ್ ಏಷ್ಯನ್ ಗೇಮ್ಸ್, ಎನಿ ಅದರ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್. ನೆಕ್ಸ್ಟು ಕೆಟಗರಿ ಡಿ ಅಲ್ಲಿ ವರ್ಲ್ಡ್ ಪೊಲೀಸ್ ಆ್ಯಂಡ್ ಫೈರ್ ಗೇಮ್ಸ್, ನ್ಯಾಷನಲ್ ಗೇಮ್ಸ್, ನ್ಯಾಷನಲ್ ಚಾಂಪಿಯನ್ಶಿಪ್, ಫೆಡರೇಷನ್ ಕಪ್ ನ್ಯಾಷನಲ್, ಆಲ್ ಇಂಡಿಯಾ ಇಂಟರ್ ಸ್ಟೇಟ್ ಚಾಂಪಿಯನ್ಶಿಪ್ ಸೀನಿಯರ್ಗೆ. ಹಾಗೆ ಇಲ್ಲಿ ಸೀನಿಯರ್ ಮತ್ತು ಜೂನಿಯರ್ಗೂ ಕೊಟ್ಟಿದ್ದಾರೆ ನೋಡಿ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಇದೆ. ನೆಕ್ಸ್ಟು ನ್ಯಾಷನಲ್ ಸ್ಕೂಲ್ ಗೇಮ್ಸ್, ಹಾಗೆ ಖೇಲೋ ಇಂಡಿಯಾ, ಮಿನಿಮಮ್ ಏಜ್ ಲಿಮಿಟ್ 20 ಇಯರ್ಸ್. ಈ ಒಂದು ಕೆಟಗರಿಯಲ್ಲಿ ತಾವೇನಾದ್ರು ಭಾಗವಹಿಸಿಬಿಟ್ಟು ಅಲ್ಲಿ ಒಂದು
ಯಾವುದಾದ್ರು ಚಾಂಪಿಯನ್ಶಿಪ್ ಅಲ್ಲಿ ಅದರಲ್ಲಿ ಭಾಗವಹಿಸಿಬಿಟ್ಟು ಏನಾದ್ರು ಅಚೀವ್ ಮಾಡಿದ್ರೆ ತಾವೆಲ್ಲ ಇದಕ್ಕೆ ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್, ಇದು ಎಸ್ ಸಿ ಎಸ್ ಟಿ ಅವರಿಗೆ 5 ವರ್ಷ ಇದೆ, ಓ ಬಿ ಸಿ ಅವರಿಗೆ ನಾನ್ ಕ್ರಿಮಿ ಲೇಯರ್ ಓ ಬಿ ಸಿ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಇಲ್ಲಿ ಕೊಡಲಾಗಿದೆ. ಇನ್ನು ಪೇಮೆಂಟ್ ಬಗ್ಗೆ ಹೇಳೋದಾದ್ರೆ, ಇನ್ನು ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಇದೆ, 1 ಅಂತ ಏನಿದೆ ಅಲ್ಲ, ಅವರಿಗೆ 13,700 42,020 ರೂಪಾಯಿ, ಮತ್ತೆ ಕ್ಲರ್ಕ್ ಅವರಿಗೆ 11,765 31,540 ರೂಪಾಯಿ ಇವೊಂದು ಪೇ ಅನ್ನ ನಿಮಗೆ ನೀಡಲಾಗುತ್ತೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮನ್ನ ಫಸ್ಟ್ ನೀವೇನು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಓಕೆ, ಶಾರ್ಟ್ ಲಿಸ್ಟ್ ಆದಮೇಲೆ ಇಂಟರ್ವ್ಯೂ ಅನ್ನು ಮಾಡ್ತಾರೆ. ಇಂಟರ್ವ್ಯೂ ಆದಮೇಲೆ ಫೀಲ್ಡ್ ಟ್ರಯಲ್ಸ್ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಶನ್, ಫೀಲ್ಡ್ ಟ್ರಯಲ್ಸ್ಗಳನ್ನ ನಿಮಗೆ ಕೊಡ್ತಾರೆ. ನೀವು ಯಾವ ರೀತಿ ಅಂತ ಒಂದು ಸ್ಪೋರ್ಟ್ಸ್ ಆಡ್ತಿದ್ದೀರಾ, ಮತ್ತೆ ಯಾವ್ದಾವ್ದು ಏನೇನು ಮೆನ್ಷನ್ ಮಾಡಿದಾರಲ್ಲ ಅದ್ರ ಮೇಲೆ ಫೀಲ್ಡ್ ಟ್ರಯಲ್ಸ್, ಮತ್ತೆ ಅಲ್ಲಿ ಒಂದು ಯಾವ ರೀತಿಯ ಜಾಬ್ ಇದೆ ಅದ್ರ ಮೇಲೆ ನಿಮಗೆ ಫೀಲ್ಡ್ ಟ್ರಯಲ್ಸ್ ಅನ್ನ ಮಾಡ್ತಾರೆ, ಮತ್ತೆ ಎಕ್ಸ್ಪೀರಿಯನ್ಸ್ ಹಾಗೆ ಓವರ್ಆಲ್ ಸುಟೇಬಿಲಿಟಿ ಫಾರ್ ದ ಪೋಸ್ಟ್ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಮತ್ತೆ ಶಾರ್ಟ್ ಲಿಸ್ಟ್ ಆಫೀಸರ್ ಕ್ಯಾಡ್ರಿ ಏನಿದೆ ಅಲ್ಲ ಅದು ಸ್ಕ್ರೀನಿಂಗ್ ಆಗುತ್ತೆ. ಅಪ್ಲಿಕೇಶನ್ ಫಸ್ಟ್ ಆಫೀಸರ್ ಕ್ಯಾಡ್ರಿ ಅವರಿಗೆ ಫಸ್ಟ್ ಇದು ಒಂದು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಅಪ್ಲಿಕೇಶನ್ ಅನ್ನ ಸ್ಕ್ರೀನ್ ಮಾಡ್ತಾರೆ, ಫೀಲ್ಡ್ ಟೆಸ್ಟ್ ಅನ್ನ ಅಥವಾ ಫೀಲ್ಡ್ ಟ್ರಯಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾವ್ದ್ರ ಮೇಲೆ ಅಂದ್ರೆ, ನೀವು ಯಾವ್ದು ಒಂದು ಸ್ಪೋರ್ಟ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರ ಅದ್ರ ಮೇಲೆ, ಅದಾದ್ಮೇಲೆ ನಿಮ್ಮ ಇಂಟರ್ವ್ಯೂ ಅನ್ನ ಇಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಲಾಗುತ್ತೆ. ಇನ್ನು ಕ್ಲರಿಕಲ್ ಅವರಿಗೆ ಇಲ್ಲಿ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಅನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನಿಮಗೆ ಫೀಲ್ಡ್ ಟ್ರಯಲ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಷ್ಟೇ, ಅದಾದ್ಮೇಲೆ ಇಂಟರ್ವ್ಯೂ ನಿಮಗೆ ಇರಲ್ಲ ಇಲ್ಲಿ. ಮತ್ತೆ ಇಂಟರ್ವ್ಯೂ ಅಥವಾ ಫೀಲ್ಡ್ ಟ್ರಯಲ್ಸ್ ಏನ್ ಕಾನ್ಫರ್ಮ್ ಮಾಡಿರ್ತಾರಲ್ಲ, ಅವ 3:1 ನಂಬರ್ ಅಲ್ಲಿ ನಿಮ್ಮನ್ನ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಇಲ್ಲಿ ನೋಡಿ ಸೆಲೆಕ್ಷನ್ ಕ್ರೈಟೀರಿಯಾ, ನಿಮಗೆ ಯಾವ ರೀತಿ ಅಂತ ಒಂದು ಮಾರ್ಕ್ಸ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ಗೆ ಫಸ್ಟ್ ಏಜ್ ನಿಮ್ದು 18-20 ಇದ್ರೆ ಆಫೀಸರ್ ಅವರಿಗೆ 10 ಮಾರ್ಕ್ಸ್ ಕೊಡ್ತಾರೆ, ಕ್ಲರ್ಕಲ್ ಅವರಿಗೆ 10. ಇನ್ನು 21-23 ನೀವು ಏಜ್ ಅಲ್ಲಿ ಇದ್ರೆ 8-8 ಮಾರ್ಕ್ಸ್ ಸಿಗುತ್ತೆ, ಅವ 24 ಇದ್ರೆ 6-6 ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಈ ಸ್ಪೋರ್ಟ್ಸ್ ನೀವು ನಾವೇನು ತೋರಿಸಿದ್ವಲ್ಲ ಕ್ಯಾಟಗರಿ ಎ ಬಿ ಸಿ ಹಾಗೂ ಡಿ, ಅದರಲ್ಲಿ ಏನಾದರೂ ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತೀವಿ, ಕ್ಯಾಟಗರಿ ಎ ಅಲ್ಲಿ ನಿಮಗೆ 40 ಮಾರ್ಕ್ಸ್ ಸಿಗುತ್ತೆ, ಬಿ ಅಲ್ಲಿದ್ರೆ 30, ಸಿ ಅಲ್ಲಿದ್ರೆ 20, ಮತ್ತೆ ಡಿ ಅಲ್ಲಿದ್ರೆ ಆಫೀಸರ್ ಅವರಿಗೆಲ್ಲ ಡಿ ಕ್ಯಾಟಗರಿ ಬರೋರು ಕ್ಲರ್ಕ್ ಅಲ್ಲಿ ಅವರಿಗೆ 10 ಮಾರ್ಕ್ಸ್. ಇನ್ನು ಫೀಲ್ಡ್ ಟ್ರಯಲ್ಸ್ ಏನ್ ನಡೆಸ್ತಾರಲ್ಲ, ಫಿಸಿಕಲ್ ಫಿಟ್ನೆಸ್ ಹಾಗೆ ನಿಮ್ಮ ಗೇಮ್ ಸ್ಕಿಲ್ಸ್ ಚೆಕ್ ಮಾಡೋದಕ್ಕೆ ಅವರಿಗೆ 10 ಮಾರ್ಕ್ಸ್ಗಳನ್ನ ಇಲ್ಲಿ ನಿಮಗೆ ಕೊಡಲಾಗುತ್ತೆ. ಇನ್ನು ಇಂಟರ್ವ್ಯೂ ಆಫೀಸರ್ ಕ್ಯಾಟರಿ ಅವರಿಗಿದೆ, ಅವರಿಗೆ 30 ಮಾರ್ಕ್ಸ್ಗಳನ್ನ ಇಲ್ಲಿ ಕೊಡಲಾಗುತ್ತೆ, ಕ್ಲರ್ಕ್ ಅವರಿಗೆ ಯಾವುದೇ ರೀತಿ ಅಂತ ಇಂಟರ್ವ್ಯೂ ಇರಲ್ಲ. ಇಲ್ಲಿ ನೋಡಿ ಆಫೀಸರ್ ಅವರಿಗೆ 100 ಮಾರ್ಕ್ಸ್ ಇದೆ, ಕ್ಲರ್ಕ್ ಅವರಿಗೆ 70 ಮಾರ್ಕ್ಸ್. ಈ ಒಂದು ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನೀವು ಫೀಲ್ಡ್ ಟ್ರಯಲ್ಸ್ ಅಥವಾ ಇಂಟರ್ವ್ಯೂ ಇದ್ದಾಗ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 5 ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಅವ್ರು ಹೇಳಿದ್ದಾರೆ, ಇದನ್ನು ನೋಡ್ಕೊಂಬಿಡಿ. ನೋಡ್ಕೊಂಬಿಟ್ಟು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಾವು ರೆಡಿ ಮಾಡಿ ಇಟ್ಕೊಳ್ಳಿ, ಅಕಸ್ಮಾತಾಗಿ ನೀವು ಸೆಲೆಕ್ಟ್ ಆಗಿಬಿಟ್ಟು ಫೀಲ್ಡ್ ಟ್ರಯಲ್ಸಿಗೆ ಹೋದರೆ. ಮತ್ತೆ ಇದೊಂದು ಸರ್ಟಿಫಿಕೇಟ್ ಅವಾರ್ಡ್ಸ್ ಅವಾರ್ಡೆಡ್ ಬೈ ದಿ ಫಾಲೋಯಿಂಗ್ ಕಾಂಪಿಟೆಂಟ್ ಅಥಾರಿಟಿ, ಓಕೆ, ಇದೆಲ್ಲ ಎವಿಡೆನ್ಸ್ ಅಂತ ನಿಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಈ ಒಂದು ಸರ್ಟಿಫಿಕೇಟ್ಸ್ಗಳು ನಿಮ್ಮ ಹತ್ರ ಇರಬೇಕು, ಇದನ್ನೆಲ್ಲ ನೋಡ್ಕೊಳ್ಳಿ. ಮತ್ತೆ ಈ ಒಂದು ನೋಟಿಫಿಕೇಶನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ, ಯಾವುದು ಎಸ್ ಸಿ ಎಸ್ ಟಿ ಅವರಿಗೆ, ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಹಾಗೆ ಯಾವೊಂದು ಸ್ಪೋರ್ಟ್ಸ್ಗಳಿಗೆ ಯಾವ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹಾಗೆ ವೆರಿಫೈ ಯಾವ ರೀತಿಯಾಗಿ ಮಾಡ್ತಾರೆ, ನೀವು ಯಾವುದೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡೋದಕ್ಕೆ, ಪೇಮೆಂಟ್ ಫೀ ಮಾಡೋದಕ್ಕೆ, ಫೋಟೋಗ್ರಾಫ್ ಹಾಗೆ ಸಿಗ್ನೇಚರ್ ಇದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಒಂದು ಯಾವ ಎಷ್ಟು MB ಇರಬೇಕು, ಎಷ್ಟು KB ಇರಬೇಕು, ಸಾರಿ ಎಷ್ಟು KB ಇರಬೇಕು, ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇವೆ, ಅದನ್ನು ನೋಡ್ಕೊಂಬಿಟ್ಟು ತಾವು ಎಲಿಜಿಬಲ್ ಆದರೆ ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀ ಈ ರೀತಿಯಾಗಿದೆ, ಎಸ್ ಸಿ ಎಸ್ ಟಿ PWD ಅವರಿಗೆ 50 ರೂಪಾಯಿ, ಇದು ಒಂದು ಇಂಟಿಮೇಷನ್ ಚಾರ್ಜ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಜನರಲ್ ಹಾಗೂ ಅದರ ಕೆಟಗರಿಯವರಿಗೆ 200 ರೂಪಾಯಿ, ಇದು ಅಪ್ಲಿಕೇಶನ್ ಫೀ ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ ಇದು ಪೇಮೆಂಟ್ ಆಫ್ ಫೀ ಏನಿದೆ ಅಲ್ಲ, ಇದು ಓನ್ಲಿ ಆನ್ಲೈನ್ ಮೋಡ್ ಇದೆ, ತಾವು ಆಫ್ಲೈನ್ ಅಂದರೆ DD GD ಕಳಿಸೋದು ಅದು ಇದು ಏನು ಮಾಡೋದಿಲ್ಲ. ಇದೊಂದು ತಾವು ಮಾಸ್ಟರ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಯಾವುದಾದ್ರೂ ಒಂದು ಅಥವಾ ನೆಟ್ ಬ್ಯಾಂಕಿಂಗು ಇದೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ತಾವು ಆನ್ಲೈನ್ ಥ್ರೂ ಅಪ್ಲೈ ಫೀಯನ್ನು ಪೇ ಮಾಡ್ಬೋದು. ಇದಿಷ್ಟೆಲ್ಲ ಬಂದುಬಿಟ್ಟು ಬ್ರೀಫ್ ಆಗಿ ಒಂದು ನೋಟಿಫಿಕೇಶನಲ್ಲಿ ಇರೋದನ್ನು ನಾವು ನಿಮ್ಗೆ ಹೇಳಿದ್ದೇವೆ ಜಾಬ್ ಬಗ್ಗೆ. ನೀವು ಹೆಚ್ಚಿನ ಮಾಹಿತಿ ಈ ಒಂದು ನೋಟಿಫಿಕೇಶನ್ನ ಓದ್ಕೊಳ್ಳಿ, ಓದ್ಕೊಂಬಿಟ್ಟು ಅದಾದಮೇಲೆ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ನೋಡ್ತಾ ಇದ್ರೆ ತಾವು ಅಪ್ಲೈ ಮಾಡಿಬಿಟ್ಟು ಇದೊಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.